ಭಾರತೀಯ ಜೀವ ವಿಮಾ ನಿಗಮದಿಂದ ನೀಡುತ್ತಿರುವ ಪಿಂಚಣಿಯ ಯೋಜನೆಗೆ ಎಲ್ಐಸಿ ನೌಕರರು ಕೆಲವರು ಮಾತ್ರ ಸೇರಿದ್ದು ಉಳಿದ ನೌಕರರು ಸೇರ್ಪಡೆಗೊಳ್ಳಲು ನಿಗಮ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದ ಎಲ್ಐಸಿ ಆಲ್ ಎಂಪ್ಲಾಯರ್ಸ್ ಅಸೋಸಿಯೇಷನ್ ಕಾರ್ಯಕರ್ತರು ದಿನಾಂಕ 22 ರಂದು ಎಲ್ಐಸಿ ಕಚೇರಿ ಮುಂಭಾಗದಲ್ಲಿ 1 ಗಂಟೆಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದರು ಅಲ್ಲದೆ ಅರೆಕಾಲಿಕ ನೌಕರರನ್ನು ಕಾಯಂಗೊಳಿಸಬೇಕೆಂದು ಈ ಸಂದರ್ಭ ಒತ್ತಾಯಿಸಿದರು ಮೂರನೇ ಅವಕಾಶ ಪಿಂಚಣಿ ನಮ್ಮ ನೌಕರರಿಗೆ ಪಿಂಚಣಿ ಮುಂದೆ ಪಿಂಚಣಿ ಎಲ್ಲರಿಗೂ ಇರಲಿಲ್ಲ ಪೆನ್ಷನ್ ಎಲ್ಲ ನೌಕರರಿಗೆ ಇರಲಿಲ್ಲ ಮಧ್ಯದಲ್ಲಿ ಅದು ಪೆನ್ಷನ್ ಒಂದು ಆಪ್ಷನ್ ಕೊಟ್ಟರು ನಮಗೆ ಆಗ ಕೆಲವರು ಆಪ್ ಮಾಡಲಿಲ್ಲ ಕೆಲವರು ಪೆನ್ಷನ್ ಮತ್ತೆ ಪಿಎಫ್ ಅಂದ್ರೆ ಇದು ಪ್ರಾವಿಡೆಂಟ್ ಫಂಡ್ ಎರಡು ಆಪ್ಷನ್ ಇತ್ತು ನಾವು ಮುಂದೆ ಪ್ರಾವಿಡೆಂಟ್ ಫಂಡ್ ನಲ್ಲಿದ್ದು ಹಾಗಾಗಿ ಪ್ರಾವಿಡೆಂಟ್ ಫಂಡ್ ಆಪ್ಷನ್ ಇಂದ ಪೆನ್ಷನ್ ಗೆ ಬರಲಿಕ್ಕೆ ಕೆಲವರಿಗೆ ಅವಕಾಶ ನೀಡಿದರು ಆಗ ಕೆಲವು ನೌಕರರು ಏನು ಮಾಡಿದ್ರು ನಮಗೆ ಪೆನ್ಷನ್ ಗಿಂತ ಇದೆ ಯಾವುದು ಪಿಎಫ್ ಪ್ರಾವಿಡೆಂಟ್ ಫಂಡ್ ಆಗಬಹುದು ಅಂತ ಹೇಳಿ ಅದರಲ್ಲೇ ಉಳ್ಕೊಂಡ್ರು ಅದ ನಂತರ ಮ್ಯಾನೇಜ್ಮೆಂಟ್ ಇನ್ನೊಂದು ಅವಕಾಶ ನೀಡಿದ್ರು ಆಗಲೂ ಕೆಲವು ನೌಕರರು ಪೆನ್ಷನ್ ಯೋಜನೆಗೆ ಬರದೆ ಪಿಎಫ್ ನಲ್ಲೇ ಉಳ್ಕೊಂಡ್ರು ಈಗ ಅದಕ್ಕೆ ಇನ್ನೊಂದು ಅವಕಾಶ ನೀಡಿ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ನಾವೊಂದು ಡಿಮ್ಯಾಂಡ್ ಇಟ್ಟಿದ್ದೇವೆ